ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಫ್ರೆಂಡ್ಸ್ ಥೈರಾಯ್ಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನರನ್ನ ಕಾಡ್ತಾ ಇರೋದು ಆರೋಗ್ಯ ಸಮಸ್ಯೆ ಇದು ಒಂದು ಚಿಟ್ಟೆ ಆಕಾರದಲ್ಲಿದ್ದು ನಮ್ಮ ಗಂಟಲಿನ ಮಧ್ಯ ಭಾಗದಲ್ಲಿ ಇರುತ್ತೆ ಆದ್ರೆ ಥೈರಾಯ್ಡ್ ಬಂದಿರೋರು ಹೆಚ್ಚಾಗಿ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅದಕ್ಕೆ ಔಷಧಿಗಳನ್ನ ಉಪಯೋಗಿಸ್ಕೊಂಡ್ರೆ ಸಾಕು ಅನ್ಕೋತಾರೆ ಆದ್ರೆ ಇದು ಒಂದು ಸರಿಯಾದ ಪದ್ಧತಿ ಅಲ್ವೇ ಅಲ್ಲ ಈ ಥೈರಾಯ್ಡ್ ನ ಸಮಸ್ಯೆ ಯಾಕೆ ಬರುತ್ತೆ ಗೊತ್ತಾ ನಾವು ಸರಿಯಾದ ಆಹಾರವನ್ನ ತೆಗೆದುಕೊಳ್ಳದೇ ಇರುವುದು ನಮ್ಮ ಶರೀರದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡದೆ ಇರುವುದಕ್ಕಾಗಿ ಈ ಥೈರಾಯ್ಡ್ ನ ಸಮಸ್ಯೆ ಬರುತ್ತೆ ಯಾಕೆಂದ್ರೆ ಈ ಥೈರಾಯ್ಡ್ ನ ಗ್ಲ್ಯಾಂಡ್ ನಮ್ಮ ಶರೀರದ ಮಧ್ಯಭಾಗದಲ್ಲಿ ಇರುತ್ತೆ ಈ ಗ್ಲ್ಯಾಂಡ್ ಅನ್ನೋದು ಥೈರಾಕ್ಸಿನ್ ಎಂಬ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ ಇದು ನಮ್ಮ ಶರೀರದಲ್ಲಿ ಜೀವಕ್ರಿಯ ರೇಟ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅದೇ ಥೈರಾಯ್ಡ್ ಗ್ಲಾಂಡ್ ನ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಮೂಲವಾಗಿ ನಮ್ಮ ಜೀವಕ್ರಿಯೆ ಸರಿಯಾಗಿ ನಡೆಯದೆ ನಮ್ಮ ಶರೀರಕ್ಕೆ ಬೇಕಾದಷ್ಟು ಶಕ್ತಿ ಅನ್ನೋದು ಒದಗಿಸೋದಿಲ್ಲ ಇದನ್ನೇ ನಾವು ಥೈರಾಯ್ಡ್ ಅಥವಾ ಥೈರಾಯ್ಡಿಸಮ್ ಅಂತ ಕರಿತೀವಿ ಆದ್ರೆ ಥೈರಾಯ್ಡ್ ನಲ್ಲಿ ಎರಡು ತರ ಇರತ್ತೆ ಮುಖ್ಯವಾಗಿ ಈ ಥೈರಾಯ್ಡ್ ಗ್ರಂಥಿ ಇದೆಯಲ್ವಾ ಇದು ಹಾರ್ಮೋನ್ಸ್ ನ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಮಾಡಿದ್ರೆ ಅದನ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ ಪ್ರೆಸೆಂಟ್ ಹೈಪೋಥೈರಾಯ್ಡಿಸಮ್ ನಿಂದನೆ ಬಹಳಷ್ಟು ಜನ ಬಾಧೆ ಪಡ್ತಾ ಇದ್ದಾರೆ ಒಂದು ವೇಳೆ ಥೈರಾಯ್ಡ್ ಗ್ರಂಥಿ ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಮೋನ್ಸ್ ನ ರಿಲೀಸ್ ಮಾಡಿದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ ಆದ್ರೆ ಈ ಥೈರಾಯ್ಡ್ ಅನ್ನೋದು ಸ್ತ್ರೀಯರಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಮುಖ್ಯವಾಗಿ ಈ ಥೈರಾಯ್ಡ್ ಮೂಲವಾಗಿ ಹೆಚ್ಚಾಗಿ ಸುಸ್ತಾಗುವುದು ಶರೀರದಲ್ಲಿ ಶಕ್ತಿ ಎಲ್ಲ ಕಡಿಮೆ ಆಗಿದೆ ಅನ್ಸೋದು ಹಾಗೆ ಚಳಿ ಹೆಚ್ಚಾಗಿ ಅನ್ಸೋದು ಹೊಟ್ಟೆ ಹಸಿವು ಆಗದೆ ಇರೋದು ಹೆಚ್ಚಾದಂತ ತೂಕ ಹೆಚ್ಚುವುದು ಕೂದಲು ಉದುರುವಿಕೆ ಹೆಚ್ಚಾಗಿ ಬೆವರುವುದು ಈ ರೀತಿಯಾದ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಅದಕ್ಕಾಗಿ ನಾವು ಇದು ಔಷಧಿಗಳಿಂದ ಕಂಟ್ರೋಲ್ ಆಗತ್ತೆ ಅನ್ನೋದು ತಪ್ಪು ಔಷಧಿಗಳ ಜೊತೆಗೆ ಸರಿಯಾದ ಆಹಾರವನ್ನ ತೆಗೆದುಕೊಳ್ಳುವುದರಿಂದ ಈ ಸಮಸ್ಯೆಯನ್ನು ಖಂಡಿತವಾಗ್ಲೂ ಶಾಶ್ವತವಾಗಿ ದೂರವಿಡಬಹುದು ಮತ್ತೆ ಅದು ಯಾವ ರೀತಿ ಎಂದು ಈ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿಯಾದಂತಹ ಹೆಲ್ತ್ ಟಿಪ್ ಗೋಸ್ಕರ ವೇಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲ ಸಲ ಚಾನೆಲ್ ನ ನೋಡ್ತಾ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ ನೀವೇ ನೋಡಬಹುದು ಇದಕ್ಕಾಗಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂತದ್ದು ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತ ಧನಿಯಾ ಕಾಳು ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ಳಿ ಇದರಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ಳಿ ಅದರಲ್ಲಿ ಒಂದು ಅಥವಾ ಎರಡು ಸ್ಪೂನ್ನಷ್ಟು ಈ ಧನಿಯಾ ಕಾಳನ್ನ ಹಾಕೊಳ್ಳಿ ನಿಮ್ಮ ಹತ್ರ ಒಂದು ವೇಳೆ ಕಾಳು ಇಲ್ಲ ಅಂದರೆ ಧನಿಯಾ ಪುಡಿಯನ್ನು ಸಹ ಬಳಸಬಹುದು ಇದನ್ನ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಕಾಳಿನಲ್ಲಿ ವಿಟಮಿನ್ಸ್ ಆಗಿರಬಹುದು ಮಿನರಲ್ಸ್ ಆಗಿರಬಹುದು ತುಂಬ ಹೆಚ್ಚಾಗಿ ಇರುತ್ತೆ ಶರೀರದಲ್ಲಿ ಎಲ್ಲ ವಿಧವಾದ ಇನ್ಫೆಕ್ಷನ್ನ ಕಡಿಮೆ ಮಾಡುವುದರ ಜೊತೆಗೆ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಮೇಯ್ನಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಬಂದ್ಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅಂತ ಗೊತ್ತಿದೆ ಅಲ್ವಾ ಆದರೆ ಈ ಧನಿಯಾ ಕಾಳು ನಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿ ಥೈರಾಯ್ಡ್ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡಾಗಿದೆ ಈಗ ಸ್ಟೌನ ಆಫ್ ಮಾಡಿಬಿಟ್ಟು ಈ ನೀರನ್ನು ಒಂದು ಗ್ಲಾಸ್ಗೆ ಸೋಸ್ಕೋಬೇಕು ಈ ರೀತಿಯಾಗಿ ಈ ರೀತಿ ಸೋಸ್ಕೊಂಡ ಈ ನೀರಿನಲ್ಲಿ ನಿಮ್ಮ ರುಚಿಗಾಗಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಜೇನು ತುಪ್ಪ ಬೇಕಾದರೂ ಬೆರೆಸ್ಕೋಬಹುದು ಆದರೆ ಬಿಸಿ ಇರುವಂತ ನೀರಿಗೆ ಜೇನುತುಪ್ಪನ ಹಾಕಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರನ್ನ ನೀವು ಪ್ರತಿ ದಿಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋತಾ ಇದ್ರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಅನ್ನೋದನ್ನ ತುಂಬಾ ಬೇಗನೆ ಕಡಿಮೆ ಮಾಡ್ಕೋಬಹುದು ಹಾಗೆ ಈ ದನಿಯ ಕಷಾಯ ಅನ್ನೋದು ಹೆಚ್ಚಾದಂತ ತೂಕವನ್ನು ಕೂಡ ತುಂಬಾ ಸುಲಭವಾಗಿ ಕಡಿಮೆ ಮಾಡುತ್ತೆ ಇನ್ನ ಸೆಕೆಂಡ್ ಟಿಪ್ಗಾಗಿ ನಮಗೆ ಬೇಕಾಗಿರುವಂಥದ್ದು ಅಗಸೆ ಬೀಜ ಇದನ್ನ ಫ್ಲೆಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ ಹೌದು ಫ್ರೆಂಡ್ಸ್ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅನ್ನೋದು ತುಂಬ ಹೆಚ್ಚಾಗಿ ಇರುತ್ತೆ ಇವು ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸ್ಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಥೈರಾಯ್ಡ್ ಸಮಸ್ಯೆಯಿಂದ ಬಾಧೆ ಪಡುವವರಿಗೆ ಅಗಸೆ ಬೀಜ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಕೋಬಹುದು ನೀವು ಈ ಅಗಸೆ ಬೀಜನ ಏನು ಮಾಡಬೇಕು ಅಂದರೆ ಅಗಸೆ ಬೀಜನ ಒಂದು ಪ್ಯಾನ್ನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇದಕ್ಕೆ ಇನ್ನೇನೂ ಹಾಕಬಾರ್ದು ಈ ಅಗಸೆ ಬೀಜನ ಹುರಿದ್ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಇದು ಮೆತ್ತಗಾಗೋವರೆಗೂ ಗ್ರೈಂಡ್ ಮಾಡಿಕೊಳ್ಳಿ ತಯಾರಿಸಿಕೊಂಡಿಟ್ಟ ಪುಡಿಯನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು ತಯಾರಿಸಿಕೊಂಡಿಟ್ಟ ಅಗಸೆ ಬೀಜ ಪುಡಿಯನ್ನು ಹೇಗೆ ತಗೋಬೇಕು ಅಂದರೆ ಒಂದು ಗ್ಲಾಸ್ ಉಗುರು ಬೆಚ್ಚಿಗೆನ ನೀರಿಗೆ ಒಂದು ಸ್ಪೂನ್ನಷ್ಟು ಅಗಸೆ ಬೀಜದ ಪುಡಿಯನ್ನು ಬೆರೆಸಿ ಕುಡಿಬಹುದು ಅಥವಾ ಒಂದು ಟೀಸ್ಪೂನ್ ಸ್ಪೂನಷ್ಟು ಅಗಸೆ ಬೀಜದ ಪುಡಿಯನ್ನು ತಿಂದ್ಬಿಟ್ಟು ಆ ನಂತರ ಬೇಕಾದರೆ ನೀವು ಒಂದು ಗ್ಲಾಸ್ ನೀರನ್ನು ಬೇಕಾದರೂ ಕುಡಿಬಹುದು ಆದರೆ ಈ ರೆಮಿಡಿನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ನೀವು ಅಗಸೆ ಬೀಜದ ಪುಡಿಯನ್ನು ಬೆಳಗ್ಗೆ ತಗೊಳ್ಳೋದಾಯಿತು ಅಂದರೆ ನಾನು ಮೊದಲು ತೋರಿಸಿರೋಂಥ ಟಿಪ್ಪನ್ನು ನೀವು ರಾತ್ರಿ ಸಮಯದಲ್ಲಿ ತಗೋಬಹುದು ಅಥವಾ ಯಾವುದಾದ್ರೂ ಒಂದು ಟಿಪ್ಪನ್ನು ಬೇಕಾದರೂ ಕೂಡ ನೀವು ಫಾಲೋ ಮಾಡಬಹುದು ಅಗಸೆ ಬೀಜಗಳನ್ನು ನಿಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಸ್ವಲ್ಪನಾದರೂ ಸೇರಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಈ ಅಗಸೆ ಬೀಜದ ಪುಡಿಯನ್ನು ನೀವು ದಿನಾಲೂ ತಿನ್ನುವಂಥ ಚಪಾತಿಯಲ್ಲಿ ಒಂದು ಸ್ಪೂನ್ ಹಾಕಿಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಥೈರಾಯ್ಡ್ ಸಮಸ್ಯೆಯಿಂದ ಬಾಧೆ ಪಡುವವರು ಉಪ್ಪು ಹೆಚ್ಚಾಗಿ ತಿನ್ನುವುದನ್ನು ಕೂಡ ಕಡಿಮೆ ಮಾಡಬೇಕು ಯಾಕೆಂದರೆ ನಾವು ದಿನಾಲೂ ತಿನ್ನುವ ಉಪ್ಪಿನಲ್ಲಿ ಅಯೋಡಿನ್ ತುಂಬ ಹೆಚ್ಚಾಗಿ ಇರುತ್ತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ತಗೊಳ್ಳೋದ್ರಿಂದ ಈ ಥೈರಾಯ್ಡ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡುತ್ತೆ ಅದಕ್ಕಾಗಿ ಥೈರಾಯ್ಡ್ ಇರುವವರು ದಿನಕ್ಕೆ ಐದು ಗ್ರಾಮ್ನಷ್ಟು ಉಪ್ಪು ಮಾತ್ರ ತಗೋಬೇಕು ಹಾಗೆ ಹೈಪೋಥೈರಾಯ್ಡ್ ಸಮಸ್ಯೆಯಿಂದ ಬಾಧೆ ಪಡುವವರು ನಿಮ್ಮ ದಿನನಿತ್ಯದ ಊಟದಲ್ಲಿ ಹಸಿ ತರಕಾರಿಗಳನ್ನು ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿರ್ತಕ್ಕಂಥ ಜಿಯೋಟ್ರೇಜಿನ್ ನಿಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಮುಖ್ಯವಾಗಿ ಕ್ಯಾಬೇಜ್ ಕಾಲಿಫ್ಲವರ್ ಬ್ರೊಕೋಲಿ ಮೂಲಂಗಿ ಈ ರೀತಿಯಾದಂಥ ತರಕಾರಿಗಳನ್ನು ಕಡಿಮೆ ತಗೊಂಡ್ರೆ ಒಳ್ಳೆಯದು ಹಾಗೆ ನೀವು ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಕಡಿಮೆ ತಗೊಂಡ್ರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಆಹಾರದಲ್ಲಿ ಬಿ ವಿಟಮಿನ್ ಐರನ್ ಹೆಚ್ಚಾಗಿರುವಂಥ ಫುಡ್ ಅನ್ನು ಟ್ರೈ ಮಾಡಿ ಹಾಗೆ ಎ ವಿಟಮಿನ್ ಹೆಚ್ಚಾಗಿರುವಂತಹ ಕ್ಯಾರೆಟ್ ಕುಂಬಳಕಾಯಿ ಕೋಳಿಮಟ್ಟೆ ಬೀಟ್ರೋಟ್ ಟೊಮೆಟೊ ಇವೆಲ್ಲವೂ ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ತುಂಬಾನೇ ಒಳ್ಳೇದು ಇವೆಲ್ಲವೂ ಕೂಡ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ ನಲ್ಲಿ ಇರ್ಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೀವು ತಗೊಳ್ಳುವ ಔಷಧಿ ಜೊತೆಗೆ ಈಗ ನಾನು ಹೇಳಿರುವ ರೆಮಿಡೀಸ್ ಹಾಗೆ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನೀವು ಕೇವಲ ಕೆಲವು ದಿವಸಗಳಲ್ಲೇ ನಿಮ್ಮ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿಯನ್ನ ಪಡಿಬಹುದು ಮತ್ತೆ ನೋಡುದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಟಿಪ್ನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್